ಎಲ್ಲರಿಗೂ ನಮಸ್ಕಾರ. ನಾನು ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಉಪನ್ಯಾಸಕ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಬಾಡ. ಇವತ್ತು ಅತ್ಯಂತ ಸಂತಸದ ವಿಷಯ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಬಂದಿದೆ. 2019-20 ಸಾಲಿನ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿಯಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನೀಡಿದ್ದಾರೆ. ಈಕೆ ರಕ್ಷಿತಾ ಯೋನಾಯ್ಕ್, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. 580 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಹಾಗೂ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇದು ಅತ್ಯಧಿಕ ಅಂಕ. BST ವ್ಯವಹಾರಾಧ್ಯಯನ, ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ ಹಾಗೂ ಅರ್ಥಶಾಸ್ತ್ರದಲ್ಲಿ 100-100, ಇತಿಹಾಸದಲ್ಲಿ 99 ಅಂಕಗಳನ್ನು ಆಕೆ ಪಡ್ಕೊಂಡಿದ್ದಾಳೆ. ಇವಳು ರಂಜಿತಾ ಹಳ್ಳೇರ್, ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಕಲಾ ವಿಭಾಗದಲ್ಲಿ ಇದುವರೆಗೆ ಅತ್ಯಧಿಕ ಅಂಕವನ್ನು ಈಕೆ ಗಳಿಸ್ಕೊಂಡಿದ್ದಾಳೆ. 500 ಅಂಕಗಳನ್ನು ಈಕೆ ಪಡ್ಕೊಂಡಿದ್ದಾಳೆ. ಅರ್ಥಶಾಸ್ತ್ರದಲ್ಲಿ 99 ಅಂಕಗಳನ್ನು ಗಳಿಸಿದ್ದಾಳೆ. ಆ ನಂತರದಲ್ಲಿ ನಾವು ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗಮನಿಸ್ತೀವಿ. ಇವಳು ಸೌಮ್ಯ ಸುರೇಶ್ ಭಟ್ ಅಂತ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಯಾಗಿ ಈಕೆ ಗೈದ ಸಾಧನೆ ಎಲ್ಲರಿಗೂ ಮಾದರಿ. ಆಕೆ 563 ಅಂಕಗಳೊಂದಿಗೆ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಹಾಗೂ ತನ್ನ ಹಾಡು, ಅಭಿನಯ ಇವುಗಳ ಜೊತೆಗೆ ಅಭ್ಯಾಸದಲ್ಲಿ ಕೂಡ ತನ್ನ ಸಾಧನೆಯನ್ನು ಮೆರೆದಾಳೆ. ಇವಳ ಹೆಸರು ಸಿಂಚನಾ ನಾಯ್ಕ ಅಂತ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. 556 ಅಂಕಗಳೊಂದಿಗೆ 92.66% ಅಂಕಗಳನ್ನು ಸಿಂಚನಾ ಗಳಿಸ್ಕೊಂಡಿದ್ದಾಳೆ. ಇತಿಹಾಸದಲ್ಲಿ ಈಕೆ 99 ಅಂಕಗಳನ್ನು ಗಳಿಸ್ಕೊಂಡಿದ್ದಾಳೆ. ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಕಲಾ ವಿಭಾಗದ ವಿದ್ಯಾರ್ಥಿನಿ ಪೂಜಾ ಜಿ ನಾಯ್ಕ. ಈಕೆ 547 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡ್ಕೊಂಡು ಕಲಾ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಆಕೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅತ್ಯಧಿಕ ಅಂದರೆ 98 ಅಂಕಗಳನ್ನು ಗಳಿಸ್ಕೊಂಡು ತನ್ನ ಸಾಧನೆಯನ್ನು ಮೆರೆದಿದ್ದಾಳೆ ಪೂಜಾ. ಈಕೆ ಪ್ರಧಾನ ಕಾರ್ಯದರ್ಶಿನಿ ಕೂಡ ಆಗಿದ್ಲು. ಇವನು ನಾಗರಾಜ್ ರಾಮಪಟಗಾರ್ ಅಂತ. ಅತ್ಯುತ್ತಮವಾದಂಥ ಚರ್ಚಾಪಟು, ಓದ್ನಲ್ಲಿ ಕೂಡ ಹಿಂದುಳಿದಿಲ್ಲ, ಅತ್ಯುತ್ತಮ ವಾಲಿಬಾಲ್ ಆಟಗಾರ ಕೂಡ ಹೌದು. ಈತ ವಾಣಿಜ್ಯ ವಿಭಾಗದಲ್ಲಿ 534 ಅಂಕಗಳೊಂದಿಗೆ 89% ಫಲಿತಾಂಶವನ್ನು ದಾಖಲಿಸಿದ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ. ಇವಳು ಜ್ಯೋತಿ ನಾಯ್ಕ ಅಂತ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ 534 ಅಂಕಗಳೊಂದಿಎ 89% ಅಂಕಗಳನ್ನು ಗಳಿಸಿಕೊಂಡಂತಹ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿನಿ. ಇವರಿಬ್ಬರೂ ಕೂಡ 89% ನಾಗರಾಜ್ ಮತ್ತು ಜ್ಯೋತಿ 89% ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸ್ಕೊಂಡಾರೆ. ಇವರು ಸ್ನೇಹ ನಾಯ್ಕ ಅಂತ. ಈ ವರ್ಷದ ಆದರ್ಶ ವಿದ್ಯಾರ್ಥಿನಿ ಅಂತ ಅನಿಸ್ಕೊಂಡವಳು. ಕಲಾ ವಿಭಾಗದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿನಿ. 531 ಅಂಕಗಳೊಂದಿಗೆ 88% ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ. ಇತಿಹಾಸದಲ್ಲಿ 99 ಅಂಕಗಳನ್ನು ಈಕೆ ಗಳಿಸ್ಕೊಂಡು ತನ್ನ ಸಾಧನೆಯನ್ನು ಮೆರೆದಾಳೆ. ಇವಳು ಮೇಘಾ ಪಟಗಾರ್ ಅಂತ. ಕಲಾ ವಿಭಾಗದ ಮತ್ತೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. 524 ಅಂಕಗಳೊಂದಿಗೆ 87.3% ಅಂಕಗಳನ್ನು ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಅತ್ಯುತ್ತಮ ಕ್ರೀಡಾಪಟು ಅಂತಲೂ ಕೂಡ ಆಕೆ ಗುರುತಿಸಿಕೊಂಡಿದ್ದಾಳೆ. ಇನ್ನು ಮುಂದುವರೆದು ಚಂದನಾ ಅಂತ. ಈಕೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. 523 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸಿಕೊಂಡು 87.1% ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ. ಹಾಗೂ ವಿಜ್ಞಾನ ವಿಭಾಗದಲ್ಲಿ ಈಕೆ ಪ್ರಥಮ ಸ್ಥಾನವನ್ನು ಈ ವರ್ಷ ತನ್ನದಾಗಿಸಿಕೊಂಡಿದ್ದಾಳೆ ಚಂದನ. ಆ ನಂತರದಲ್ಲಿ ನಾವು ಮತ್ತೋರ್ವ ಈ ವರ್ಷದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯನ್ನು ನೋಡ್ತೀವಿ, ರಂಜಿತಾ ಹರಿಕಂತ್ರ ಅಂತ. ಈಕೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. 518 ಅಂಕಗಳೊಂದಿಗೆ 86.3% ಅಂಕಗಳನ್ನು ಗಳಿಸಿಕೊಂಡಂತಹ ವಿದ್ಯಾರ್ಥಿನಿ ಈಕೆ. ಈಕೆ ವಾಣಿಜ್ಯ ವಿಭಾಗದಲ್ಲಿ ಎಲೆಮರೆಯ ಕಾಯಿಯಂತಿದ್ದು ಈ ವಾರ್ಷಿಕ ಪರೀಕ್ಷೆಯಲ್ಲಿ ತನ್ನ ಸಾಧನೆಯನ್ನು ಮೆರೆದಿದ್ದಾಳೆ. ಇವಳ ಹೆಸರು ಪದ್ಮಶ್ರೀ ನಾಯ್ಕ ಅಂತ. ಕಲಾ ವಿಭಾಗದ ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಉನ್ನತ ಶ್ರೇಣಿಯಲ್ಲಿ ಈ ವರ್ಷ ಕಲಾ ವಿಭಾಗದಲ್ಲಿ ತುಂಬ ಜನ ಉನ್ನತ ಶ್ರೇಣಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಇವಳು ಕೂಡ ಒಬ್ಳು, ಪದ್ಮಶ್ರೀ. 516 ಅಂಕಗಳೊಂದಿಗೆ 86% ಫಲಿತಾಂಶವನ್ನು ಪಡ್ಕೊಂಡು ತನ್ನ ಸಾಧನೆಯನ್ನು ದಾಖಲಿಸಿದ್ದಾಳೆ. ಇವಳು ಸ್ಫೂರ್ತಿ ರಾಮ ಹರಿಕಂತ್ರ ಅಂತ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ಈ ವರ್ಷದ ಇಂಗ್ಲಿಷ್ ಎಸ್ಎ ಕಾಂಪಿಟೇಷನ್ನಲ್ಲಿ ವಿಭಾಗ ಮಟ್ಟಕ್ಕೆ ನಮ್ಮ ಕಾಲೇಜನ್ನು ಕೊಂಡೊಯ್ದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ವಿಜ್ಞಾನ ವಿಭಾಗದಲ್ಲಿ 510 ಅಂಕಗಳೊಂದಿಗೆ ಉನ್ನತ ಶ್ರೇಣಿಯಲ್ಲಿ ಈಕೆ ತನ್ನ ಫಲಿತಾಂಶವನ್ನು ದಾಖಲಿಸಿದ್ದಾಳೆ ಸ್ಫೂರ್ತಿ ಹರಿಕಂತ್ರ. ಇವನ ಹೆಸರು ಪ್ರಜ್ವಲ್ ಪಟಗಾರ್ ಅಂತ. ಪ್ರಜ್ವಲ್ ಎಲ್ ಪಟಗಾರ್ ಅಂತ.
ಕಲಾ ವಿಭಾಗದ ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ 510 ಅಂಕಗಳೊಂದಿಗೆ ಶೇಕಡ 85% ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಇತರ 14 ವಿದ್ಯಾರ್ಥಿಗಳು ಈ ಸಲ ಉನ್ನತ ಶ್ರೇಣಿಯಲ್ಲಿ ಪಾಸಾಗುವ ಮೂಲಕ ನಮ್ಮ ಕಾಲೇಜಿಗೆ ಅತ್ಯದ್ಭುತವಾದಂತಹ ಕೀರ್ತಿಯನ್ನು ತಂದಿದ್ದಾನೆ. ಇವರ ಹೆಸರು ಸಂಕೇತ್ ಪಟಗಾರ ಅಂತ. ಈತ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿದ್ದು 500 ಹೆಚ್ಚು ಅಂಕ ಗಳಿಸಿರುವ ಸಾರಿನಲ್ಲಿ ಗುರುತಿಸಿಕೊಂಡಿದ್ದಾನೆ. 505 ಅಂಕಗಳೊಂದಿಗೆ ಶೇಕಡ 84% ಅಂಕಗಳನ್ನು ಸಂಕೇತ್ ಪಡ್ಕೊಂಡಿದ್ದಾನೆ ಹಾಗೂ ಒಳ್ಳೆಯ ಯಶಸ್ಸನ್ನು ಗಳಿಸ್ಕೊಂಡಿದ್ದಾನೆ. ಇವಳು ಹೇಮಾ ಪಟಗಾರ ಅಂತ, ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. 502 ಅಂಕಗಳೊಂದಿಗೆ ವಿಜ್ಞಾನ ವಿಭಾಗಕ್ಕೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಶೇಕಡ 83.66 ಅಂಕಗಳನ್ನು ಹೇಮಾ ಗಳಿಸ್ಕೊಂಡಿದ್ದಾಳೆ. ಹೀಗೆ ಇಷ್ಟೆಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಕಾಲೇಜಿಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಇಂತಹ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಡೋದಕ್ಕೆ ಸಹಕರಿಸಿದ ಎಲ್ಲ ಊರಿನ ನಾಗರಿಕರಿಗೆ, ಇವರ ತಂದೆ ತಾಯಿಗಳಿಗೆ, ಪೋಷಕರಿಗೆ ಹಾಗೂ ಗುರುವೃಂದದವರಿಗೆ ವಂದಿಸ್ತಾ ಇವರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನಾವು ಅವರ ಭವಿಷ್ಯ ಚೆನ್ನಾಗಿರಲಿ ಎಂದು ಆಶಿಸೋಣ.